ಸರ್, ಈ ಸತಿ ನಮ್ ಕರ್ನಾಟಕ ಕಾರ್ಸಿಗೆ ಜನರು ಬಂದ್ರೆ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ಬಾರ ಸರ್, ಕಾರ್ ತಗೊಂಡು ಹೋಗ್ಬೇಕು ಸರ್ ಕಸ್ಟಮರ್ ಗಳ ಮನೆಗೆ. ಬರೀ 55,000 ಗಾಡಿ ಕೊಡ್ತೀನಿ ಸರ್. 1,00,000 ಆಗ್ಬೋದಾ? ಖಂಡಿತ ಕೊಡೋಣ ಸರ್. ಸರ್ ಬರೋ 1,00,000 ಕೊಡ್ತೀನಿ ಸರ್, ಇದು 5 model ಸೆಂಟ್ರ್ ಸರ್. ಬರೋ 1,20,000 ಗಾಡಿ ಕೊಡ್ತೀನಿ ಸರ್. ಇದು 1,45,000 ಗಾಡಿ ಕೊಡ್ತೀನಿ ಸರ್. ಇದು ಸರ್ ಬರೋ 3,20,000 ಕೊಡ್ತೀನಿ ಸರ್. ಈ ಡೆಸ್ಟರ್ ರೋಹಿತ್ ಎನ್ನೋಸಿ 1,00,000 ಬೇಡ ಸರ್. 1,00,000 ಖಂಡಿತ ಮುಂದೆ ಬರ್ಲಿ ಸರ್, ಕಸ್ಟಮರ್ ಮಾಡ್ಕೊಡೋಣ ಹೋಗಿ ಸರ್. ಫ್ರೆಶ್ ಎಫ್ ಸಿ ವಿತ್ ಇನ್ಶೂರೆನ್ಸ್ 1,70,000 ಕೊಡ್ತೀನಿ ಸರ್. ಇದು ಪ್ರೈಸ್ ಒಂದೇ ಪ್ರೈಸ್ ಸರ್? ಸರ್ ಬರೋ 85,000 ಕೊಡ್ತೀನಿ. ಫೈನಲ್ ಪ್ರೈಸ್ ಸರ್? 1,45,000 ಫೈನಲ್ ಕೊಡ್ತೀನಿ ಸರ್. ಸರ್ ಅನ್ರಿ, ಎಲ್ಲರೂ ಹೆಂಗದಾರೆ? ನಾನು ಆರಾಮದ ಅಂತ ಹೇಳ್ಕೊಂಡು ನೀವು ಆರಾಮಿರ್ಬೇಕು ಫಸ್ಟ್. ಎಲ್ಲರಿಗೂ ನಮಸ್ಕಾರ. ಯಾರು ವಿಡಿಯೋ ನೋಡಾತಾರೆ? ಹೌದು, ಕರ್ನಾಟಕ ಕಾರ್ಸ್ಗೆ ಬಂದಿದ್ದೀನಿ. ತುಂಬಾ ಜನ ನಂಗೆ ಕಮೆಂಟ್ ಮಾಡಿದ್ರು ಕರ್ನಾಟಕ ಕಾರ್ಸ್ ವಿಡಿಯೋ ಮಾಡಿ ಅಂತ. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕರ್ನಾಟಕ ಕಾರ್ಸ್ ಏನ್ ಮೋಡಿ ಮಾಡಿದ್ದಾರೆ ಎಲ್ಲರೂ ಜನ ಸರ್? ನಮ್ದು ಏನಂದ್ರೆ ನಾವು ಲೋ ಬಜೆಟ್ ಗಾಡಿಗಳು ಜಾಸ್ತಿ ಕೊಡ್ತೀವಿ ಸರ್. ಹಾಸನ, ಶಿವಮೊಗ್ಗ ಆಚೆಯಿಂದ ಜಾಸ್ತಿ ಜನ ಕಸ್ಟಮರ್ ಬರ್ತಾರೆ ಸರ್. ಹೆಂಗೋ ನೀವು ಒಬ್ರು ಕಸ್ಟಮರ್ ಇಂಟರ್ವ್ಯೂ ತಗೊಂಡಿದ್ದೀರಾ, ಅದು ರಿವ್ಯೂ ಮಾಡಿ ತೋರಿಸಿ ಕಸ್ಟಮರ್ಗೆ. ನಮ್ಮ ಜಾಸ್ತಿ ಬಂತು ಅಂದ್ರೆ ಜಾಸ್ತಿ 700,000 ಒಳಗಡೆ ಗಾಡಿಗಳು ಇರು ಸರ್ ನಮ್ಮವ. 700,000 ಒಳಗಡೆ? ಹೌದು ಸರ್. ಅದಕ್ಕೆ ಜನಕ್ಕೆ ಒಂದು ಕಮ್ಮಿ ಪ್ರೈಸ್ ನೋಡ್ತೀರಾ ಅಂಡ್ ಹೋಲ್ಸೇಲ್ ಗಾಡಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಹೌದು ಸರ್. ಇವಾಗ ಕರ್ನಾಟಕ ಕಾರ್ಸ್ ಅಡ್ರೆಸ್ ಬಂದ್ರೆ ಎಲ್ಲಿ ಬರುತ್ತೆ ಸರ್? ನಮ್ದು ಬಂದು ನ್ಯಾಂಡಳಿ ಸಿಗ್ನಲ್ ಇಂದ ನಾಗರಭಾವಿ ಸರ್ವಿಸ್ ರೋಡಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕದ ಸರ್ವಿಸ್ ರೋಡಲ್ಲಿ ಆಫೀಸ್ ಇದೆ ಸರ್. ಮತ್ತೆ ನಾಗರಭಾವಿಯಿಂದ ನ್ಯಾಂಡಳಿ ಸರ್ವಿಸ್ ರೋಡಲ್ಲಿ ಓಂ ಶಕ್ತಿ ಟೆಂಪಲ್ ಪಕ್ಕದಲ್ಲಿ ಆಫೀಸ್ ಇದೆ ಸರ್. ನಮ್ದು ಒಂದೇ ಇರೋದು ಆಫೀಸ್ ಸರ್? ಆಫೀಸ್ ಒಂದೇ ಇರೋ ಸರ್. ಮತ್ತೆ ನಮ್ದು ಕರ್ನಾಟಕ ಕಾರ್ಸ್ ಬಂದು ಯಾರ ಜನ ಟೈಅಪ್ ಆಗಿಲ್ಲ ಸರ್. ನಾವು ಇರೋ ಸಿಂಗಲ್ ಸರ್. ಯಾವಾಗ್ಲೂ ನಮ್ಮ 35-40 ವೆಹಿಕಲ್ಸ್ ಇರುತ್ತೆ ಗಾಡಿಗಳು. ಕಸ್ಟಮರ್ ಬರಲಿ, ಟ್ರೈಲ್ ನೋಡ್ಲಿ, ಓಕೆ ಅಂದ್ಮೇಲೆ ಗಾಡಿ ತಗೊಳ್ಳಿ ಸರ್ ಕಸ್ಟಮರು. ಸೂಪರ್. ಅಂಡ್ ಲೋನ್ ಜನ ಲೋನ್ಗೆ ಹೋಗ್ತಾರೆ ಅವ್ರಿಗೆ ಸರ್? ಲೋನ್ ಬೇಕಾದ್ರೆ ಕಸ್ಟಮರ್ಗೆ 2010 ಮೇಲೆ ತಗೊಂಡ್ರೆ ಕಸ್ಟಮರು ಅವ್ರು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಕಸ್ಟಮರ್ಗೆ ಸಿವಿಲ್ ಚೆನ್ನಾಗಿರಬೇಕು, ಕ್ರೆಡಿಟ್ ಇಶ್ಯೂ ಇರಬಾರ್ದು, ಯಾವುದೇ ಥರದ ಚೆಕ್ ಬೌನ್ಸ್ ಇರಬಾರ್ದು ಸರ್ ಕಸ್ಟಮರ್ಗೆ. ಓಕೆ. ಹೌದು ಸರ್. 2010 ಮೇಲೆ ಯಾವುದೇ ಎಲ್ಲ ಗಾಡಿ ಮೇಲೆ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ. ಕರ್ನಾಟಕ ಮಾಡಿಸ್ಕೊಳ್ಳೋಣ. ಬಟ್ ಏನಂದ್ರೆ ನಮ್ಮವ ನಾವು ಕಸ್ಟಮರ್ಗೆ ಇಂಜಿನ್ ವ್ಯಾರಂಟಿ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ, ಯಾವುದೇ ಥರದ ಆಫೀಸ್ ಕಮಿಷನ್ ತಗೊಳ್ಳಲ್ಲ ನಾವು. ಗಾಡಿ ನಮ್ಮ ಕಸ್ಟಮರ್ ಬಂದು ಗಾಡಿ ನೋಡಿ ಓಕೆ ಅಂದ್ಮೇಲೆ ತಗೊಳ್ಳಿ ಸರ್ ಕಸ್ಟಮರ್. ಗಾಡಿ ತಗೊಂಡ್ರೆ ಗಾಡಿ ಪ್ರೈಸ್ ಅಷ್ಟೇ ನೀವು ತಗೊಳ್ತೀರಾ ಸರ್? ಗಾಡಿ ಪ್ರೈಸ್ ನೀವು ವಿಡಿಯೋದಲ್ಲಿ ಹೇಳಿರೋಕ್ಕಿಂತ ಮುಂದೆ ಮಾತ್ರ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ನಾವು ಪ್ರೈಸು. ಬರೀ ಅದೇ ಪ್ರೈಸ್ ಅಂತ ಇಲ್ಲ ಸರ್ ನಮ್ಮ ಸರ್. ನಮ್ಮ ಟೂ ವೀಲರ್ ಬಜೆಟ್ ಕಾರ್ಗಳು ಕೊಡ್ತೀವಿ ಸರ್ ನಮ್ಮ ಕಸ್ಟಮರ್ಗಳಿಗೆ. ಸೂಪರ್. ನೋಡ್ಬೋದು ಈ ಸರ್ತಿ ಏನ್ ಹೇಳಿದಾರೆ, ಗಾಡಿ ಖಾಲಿ ಕೈಯಲ್ಲಿ ಬಂದು ಗಾಡಿ ತಗೊಂಡೋಗ್ಬೇಕಂತ. ಖಂಡಿತ ಸರ್. ಹೌದು. ಸೂಪರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡೋಣ ಸರ್. ಕರ್ನಾಟಕ ಕಾರ್ಸ್ ಅಲ್ಲಿ ಒಂದ್ ಗಾಡಿ ಇದ್ರೆ ಒಂದ್ 3 ದಿನದಲ್ಲಿ ಗಾಡಿ ಇರೋದಿಲ್ಲ. ಆತರ ಕಸ್ಟಮರ್ ಒಬ್ರು ಇದಾರೆ, ಅವ್ರ ಜೆನ್ಯೂನ್ ರಿವ್ಯೂ ಕೇಳೋಣ ಯಾವ ತರ ಇದೆ ಅಂತ. ಸರ್ ಫಸ್ಟ್ ಆಫ್ ಆಲ್ ಎಲ್ಲಿಂದ ಬಂದಿದ್ದೀರಾ ನೀವು? ಹಾಸನಿಂದ ಬಂದಿದ್ದೀರಾ? ಹಾಸನಿಂದ ಬಂದಿದ್ದೀರಾ? ಸೊ ಹೆಂಗ್ ಗೊತ್ತಾಯ್ತು? ಯೂಟ್ಯೂಬ್ ಅಲ್ಲಿ ನೋಡಿದ್ದು. ನೋಡ್ ಬಂದ್ರಿ. ಓಕೆ ಸರ್. ಬಂದ ನಂತರ ಯೂಟ್ಯೂಬಲ್ಲಿ ರೇಟ್ ಹೇಳೋದಕ್ಕಿಂತ ಕಮ್ಮಿ ಮಾಡಿದ್ರೆ ಹೆಂಗೆ ಸರ್? ಕಮ್ಮಿ ಮಾಡಿದ್ರೆ ಜೆನ್ಯೂನ್ ಹೇಳಿ, ಬೇರೆ ತರ ಬೇರೆ ಇದ್ರಲ್ಲ ಈ ತರ ಹೇಳಕ್ ಹೋಗ್ಬೇಡಿ, ಜೆನ್ಯೂನೇ ಇರಲಿ. ಕ್ವಶನ್ ಕಮ್ಮಿ ಮಾಡಿದ್ರ? ಯಾವ ತರ ಆಯ್ತು ಸರ್ ಬಂದಂತರ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಕಾಲ್ ಮಾಡಿದ್ರು, ರಿಸೀವ್ ಮಾಡಿದ್ರು, ಮ್ಯಾಪ್ ಎಲ್ಲ ಹಾಕಿ ಬಿಟ್ಟಿದ್ರು ಅವರು. ಹೌದಾ? ಸೊ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿ ಬನ್ನಿ ಅಂತಂದ್ರು. ಸೊ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ರ ನೀವು ಎಷ್ಟು ಅವರು ಮುಡ್ಕಾಡಿದ್ರೆ? ಈಗ ಒಂದ್ 3-4 ಲಕ್ಷ ಮುಡ್ಕಾಡಿದ್ರು. ಫಸ್ಟ್ ಚೆಕ್ ಮಾಡೋಕ್ಕಿಂತ ತುಂಬಾ ಕಮ್ಮಿ ಪ್ರೈಸ್ ಸಿಕ್ತು ಅಂತ ಹೇಳ್ತಾರೆ. ಓಕೆ ಸೊ ಜನಕ್ಕೆ ಏನ್ ಹೇಳ್ತೀರಾ ಕರ್ನಾಟಕ ಕಾರ್ಸ್ ಅಂತಂದ್ರೆ? ಚೆನ್ನಾಗಿದೆ ಸರ್, ಬಂದು ತಗೋಬಹುದು ಗಾಡಿ. ತಗೋಬಹುದಾ? ರೇಟ್ ಬಗ್ಗೆ? ರೇಟ್ ಪರವಾಗಿಲ್ಲ ಸರ್, ಎಲ್ಲಕ್ಕಿಂತ ಕಮ್ಮಿನೇ ಇದೆ. ಪರವಾಗಿಲ್ಲ. ಬೆಸ್ಟಾ? ಬೆಸ್ಟ್. ಬೆಸ್ಟ್ ಅಂಡ್ ಬೆಸ್ಟ್. ಚೀಪ್ ಅಂಡ್ ಬೆಸ್ಟ್. ಗಾಡಿ ಕಂಡೀಷನ್ ಯಾವ ತರ ಕೊಡ್ತಾರೆ? ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಕೊಡ್ತಾರ? ಓಕೆ. ಕಂಗ್ರಾಚುಲೇಷನ್ ಸರ್, ಹ್ಯಾಪಿ ಡ್ರೈವಿಂಗು. ಚೆನ್ನಾಗಿ ಓಡಿಸಿ ಗಾಡಿ, ಸ್ಪೀಡ್ ಓಡ್ಸಕ್ ಹೋಗ್ಬೇಡಿ ಹಾಸನ್ಗೆ, ಆರಾಮಾಗಿ ಹೋಗಿ. ಓಕೆ ಸರ್. ಜನ್ ಬಂದು 98 ಮಾಡಲು ಎಫ್ ಸಿ ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ ಸರ್. ಎಫ್ ಸಿ 1 2026 ತಂಗ ಇದೆ. ಓಕೆ. ಟೂ ವೀಲರ್ ಬಜೆಟ್ಗೆ ಜನ್ ಕೊಡ್ತೀನಿ ಸರ್. ಇದು ಟೂ ವೀಲರ್ ಬಜೆಟ್ಗೆ ಜನ್ ಕೊಡ್ತೀವಿ. ಹೌದು ಸರ್. 1,00,000 ಸರ್, ಜನ್ 1,00,000 ಸರ್. 55,000 ಕೊಡ್ತೀನಿ ಸರ್. 55,000 ಆಕ್ಟಿವ್ ಬರೋಲ್ಲ ಸರ್, ಒಂದು 55,000 ಜನ್ ಕೊಡ್ತೀನಿ ಸರ್. 4 ಜನ ಓಡಾಡ್ಬೋದು ಸರ್ ಗಾಡಿಯಲ್ಲಿ. ನಾಲ್ಕು ಜನ ಮಳೆಯಲ್ಲಿ ಒಳ್ಳೆ ಗಾಡಿ ತಗೊಂಡು ಹೋಗಿ ಓಡಾಡ್ಬೋದು. ಬೈಕ್ ಮೇಲೆ ಯಾಕೆ ಓಡಾಡ್ತೀರಾ, ಗಾಡಿಲಿ ಓಡಾಡಿ ಅಂತ. ಹೌದು ಸರ್. ಓಕೆ. ಅಂಡ್ ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಈಗ ನಿಮಗೆ ಪವರ್ ಶೇರಿಂಗ್ ಬರುತ್ತೆ, ಎಸಿ ಬರುತ್ತೆ, ಫ್ರಂಟ್ ಪವರ್ ವಿಂಡೋ ಇದೆ. ಓಕೆ. ಸೆಂಟ್ರಲ್ ಆಗಿದೆ ಗಾಡಿಯಲ್ಲಿ, ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇದು ನೋಡ್ಬೋದು, ಇಂಟೀರಿಯರ್ ಮಾತ್ರ ತೋರಿಸ್ತೀನಿ. ಅಂಡ್ 55,000ಕ್ಕೆ ಬಂದ್ರೆ ಇನ್ನೂ ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ ಕಮ್ಮಿ ಮಾಡ್ಕೊಡ್ತೀನಿ ಸರ್. 80,000 9 ಮಾಡಲ್ ಸ್ಪಾರ್ಕ್ ಬೇಕಾ ಸರ್? 2009 ಮಾಡಲ್ ಥರ್ಡ್ ಓನರ್. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇದು ಸ್ಪಾರ್ಕ್ ಎಲ್ಲೆಸ್ ಪೆಟ್ರೋಲ್ ಸರ್. ಇದು ಓಕೆ ನೋಡ್ಬೋದು, ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ. ಟೈರ್ ಸಖತ್ತಾಗಿದೆ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಟೈರ್ ಇಂಟೀರಿಯರ್ ಹೋದ್ರೆ ಸರ್, ಪವರ್ ಶೇರಿಂಗ್ ಬರುತ್ತೆ, ಎಸಿ ಬರುತ್ತೆ, ಸೆಂಟ್ರಲ್ ಹಾಕಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಾಲಿಸ್ಟ್ರಿ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇದು ಗಾಡಿ ತಗೊಂಡ್ರೆ ಏನ್ ಖರ್ಚಿಲ್ಲ ಸರ್? ಏನು 1 ರೂಪಾಯಿ ಸ್ಪೆಂಡ್ ಮಾಡಂಗಿಲ್ಲ ಸರ್ ಕಸ್ಟಮರ್. ಬರ ಪೆಟ್ರೋಲ್ ಹಾಕೋಬೇಕು, ಕೊಡಿಸ್ಕೋಬೇಕು ಸರ್. ಓಕೆ. ಪ್ರೈಸ್ ಒಂದೇ ಪ್ರೈಸ್ ಸರ್? ಸರ್ ಬರ 85,000 ಕೊಡ್ತೀನಿ ಸರ್. ಇದು 80,000 ಕೊಡೋಣ ಹೋಗಿ ಸರ್. 80,000 ಕೊಡ್ತೀನಿ ಸರ್. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ವಿತ್ ಎನ್ಒಸಿ ಸರ್. ಇದು ವಿತ್ ಎನ್ಒಸಿ?
ನಿಮ್ಗೆ ತೋರ್ಸೋದಾದ್ರೆ ತೋರ್ಸಬಿಡ್ತೀನಿ ಇರಿ. ಎಲ್ಲ ಹೇಳಿದ್ದೀನಿ, ಇಂಟೀರಿಯರು ಚೆನ್ನಾಗಿದೆ, ಇಂಟೀರಿಯರು ಅಂಡ್ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಅಂಡ್ ವಿತ್ ಎನ್ ಒ ಸಿ ನಿಮ್ಗೆ ಸಿಗೋದು. ಒಂದು ಒಂದು ಪ್ರೈಸು ಸರ್, ಫೈನಲ್ ಪ್ರೈಸ್ ಸರ್, 145,000 ಫೈನಲ್ ಕೊಡ್ತೀನಿ ಸರ್. ಇಡೀ ಬೆಂಗಳೂರು ಅಲ್ಲ ಕರ್ನಾಟಕದಲ್ಲಿ ಹುಡ್ಕೊ ಬಂದ್ರು ಈ ಪ್ರೈಸ್ ಗಾಡಿ ಸಿಗಲ್ಲ. ವಿತ್ 6 ಮಂತ್ ಇಂಜಿನ್ ವ್ಯಾರಂಟಿ ಕೊಡ್ತೀನಿ ಸರ್. ಇದಕ್ಕೆ ಎಲ್ಲ ಗಾಡಿ ಮೇಲೆ ಕೊಡ್ತೀರಾ? ಖಂಡಿತ ಕೊಡೋಣ ಸರ್. ಸೂಪರ್. ವಿತ್ 6 ಮಂತ್ ಇಂಜಿನ್ ವ್ಯಾರಂಟಿ, ವಿತ್ ಎನ್ ಒ ಸಿ ಕೊಡ್ತೀನಿ ಸರ್. 13 ಮಾಡಲ್ ಸಿಂಗಲ್ ಓನರ್ ಸರ್. ಹಾಂಡಾ ಸಿಟಿ ಬಂದು 2002 ಮಾಡಲು, ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಟೈಪ್ 2 ಸರ್, ವಿಟ್ಯಾಕ್ಸ್ ಇಂಜಿನ್ ಸರ್ ಬರೋದು. ಇದಕ್ಕೆ ನಾಗ್ ವೀಲ್ ಬರುತ್ತೆ ಅಂಡ್ ಸ್ಪೋರ್ಟ್ಸ್ ಲುಕ್ ಮಾಡಿದ್ದಾರೆ. ಅಂಡ್ ಇಂಟೀರಿಯರ್ ಫೀಚರ್ಸ್ ಏನೇನು ಹಾಕಿದ್ದಾರೆ ಸರ್? ಸರ್ ಪೋರ್ ಶೇರಿಂಗ್ ಬರುತ್ತೆ, ಎ ಸಿ ಬರುತ್ತೆ, 4 4 ವಿಂಡೋಸ್ ಇದೆ, ಲೆದರ್ ಅಪಾಲಿಸ್ಟ್ರಿ ಸೀಟ್ ಕವರ್ಸ್ ಇದೆ, ಆ್ಯಂಪ್ ಇದೆ ಗಾಡಿಯಲ್ಲಿ, ಊಫರ್ ಇದೆ, ಸ್ಪೈಲರ್ ಹಾಕಿದೀವಿ, ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ನೋಡ್ಬೋದು ಇಂಟೀರಿಯರ್ ತೋರಿಸಿದೀನಿ ನಿಮಗೆ. ಅಂಡ್ ಇವ್ರು ಯಾರು ಓಡಿಸಿರೋರು? ಲೈಕ್ ಯಂಗ್ ಜನ್ರೇಷನ್ ಅನ್ಕೋತೀನಿ. ಹೌದು ಸರ್, ಆ ಥರ ಸ್ಪೈಲರ್ ಎಲ್ಲ ಹಾಕಿದ್ದಾರೆ. ಸೊ ನೋಡ್ಬೋದು ಗಾಡಿ ಮೈಲೇಜ್ ಏನಿದೆ ಸರ್ ಇದರದು? ಸರ್ ಮೈಲೇಜ್ ಇದು ಬರುತ್ತೆ ಸರ್ ನಿಮಗೆ ಒಂದು 15-16 ಬರುತ್ತೆ ಸರ್ ಮೈಲೇಜ್ ಇದು. ಒಂದು ಪ್ರೈಸು ಸರ್ ಬರೋ 120,000 ಗಾಡಿ ಕೊಡ್ತೀನಿ ಸರ್. ಇದು 120,000 120,000 ಗಾಡಿ ಕೊಡ್ತೀನಿ ಸರ್. ಸರ್ ಫಾರ್ಡ್ ಐಕಾನ್ ಬಂದ್ಬಿಟ್ಟು, ಫಾರ್ಡ್ ಐಕಾನ್ ಫ್ಲೈರ್ ಇದು, 2007 ಮಾಡಲು, ಥರ್ಡ್ ಓನರ್ ಆಗಿದೆ, ಎಫ್ ಸಿ ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ ಸರ್ ಇದಕ್ಕೆ. ಓಕೆ. ಆ್ಯಂಡ್ ಇಂಟೀರಿಯರ್ ಫೀಚರ್ಸಲ್ಲಿ ನಿಮಗೆ ತೋರಿಸೋದಾದ್ರೆ ಸರ್, ಇದಕ್ಕೆ ಇಂಟೀರಿಯರ್ ಫೀಚರ್ಸ್ ಬಂದು ಪವರ್ ಶೇರಿಂಗ್ ಬರುತ್ತೆ, ಎ ಸಿ ಬರುತ್ತೆ, 4 4 ವಿಂಡೋ ಇದೆ, ಲೆದರ್ ಅಪಾಲಿಸ್ಟ್ರಿ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ, ಸೆಂಟ್ರಲ್ ಹಾಕಿದೆ, ಚೈಲ್ಡ್ ಹಾಕಿದೆ, ಗಾಡಿ ಬಂದು ಸೂಪರ್ ಆಗಿದೆ ಸರ್ ಇದು. ಓಕೆ. ಆ್ಯಂಡ್ ಪ್ರೈಸು ಸರ್, ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದು ಹೇಳಿ ಮಾಡಿಸಿ, ಶೋರೂಮ್ ಅಂತ ಹೇಳ್ತೀನಿ. ಇದಕ್ಕೊಂದು ಕಮ್ಮಿ ಪ್ರೈಸು ಸರ್ ಬರೋ 110,000 ಕೊಡ್ತೀನಿ ಸರ್. ಇದು 110,000 110,000 ಗಾಡಿ ಕೊಡ್ತೀನಿ ಸರ್. ಇದು 100,000 ಆಗ್ಬೋದಾ? ಖಂಡಿತ ಕೊಡೋಣ ಸರ್, ಕಸ್ಟಮರ್ ಮುಂದೆ ಬರಲಿ ಸರ್, ಖಂಡಿತ ಮಾಡ್ಕೊಡ್ತೀನಿ ಸರ್. ಹಂಗೆ ಹೋಗೋದ್ರೆ ಸರ್, ಇನ್ನೊಂದು ಬೆಲನು ಇದೆ ಸರ್. ಸರ್ ಇದು ಬಂದು 2005 ಮಾಡಲು, ಥರ್ಡ್ ಓನರ್ ಆಗಿದೆ, ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಬೆಲನು VXC ಸರ್ ಇದು. ಓಕೆ. ಹೌದು. ಟೈರ್ ಇನ್ನು ಹೊಸದ ಹಾಕ್ಸಿದಾರೆ, ಟೈರ್ ಚೇಂಜ್ ಮಾಡಿಸಿಲ್ಲ. ಇನ್ನು ಇಂಟೀರಿಯರ್ ಹೋಗೋದಾದ್ರೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಆ್ಯಂಡ್ ಇಂಟೀರಿಯರ್ ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ. ಆ್ಯಂಡ್ ಪ್ರೈಸಿಗೆ ಹೋಗೋದಾದ್ರೆ ಏನಿದೆ ಸರ್ ಇದ್ರದ್ದು? ಸರ್ ಬರೋ 130,000 ಗಾಡಿ ಕೊಡ್ತೀನಿ ಸರ್. ಇದು 130,000 ಗಾಡಿ ಕೊಡ್ತೀನಿ ಸರ್. ಸೊ ಕರ್ನಾಟಕ ಕಾರ್ಸ್ಗೆ ಬಂದ್ರೆ ಖಾಲಿ ಕೈಯಲ್ಲಿ ಹೋಗೋದಿಲ್ಲ, ಕಾರ್ ತಗೊಂಡು. ಖಂಡಿತ ಹೋಗಲ್ಲ ಸರ್, ಕಸ್ಟಮರ್ ನಮ್ ತಾವ್ ಬಂದ್ರೆ. ಓಕೆ. ಕಸ್ಟಮರ್ ಮುಂದೆ ಬರಲಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್. ಸೂಪರ್. ಮೈಲೇಜ್ ಏನಿದೆ ಸರ್ ಇದ್ರದ್ದು? ಸರ್ ಮೈಲೇಜ್ ಇದು ಬರುತ್ತೆ ಸರ್ ನಿಮ್ಗೆ ಒಂದು 13-14 ಬರುತ್ತೆ ಸರ್ ಇದು. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಸರ್, ಆಲ್ಟೋ ಇದೆ ಸರ್. ಓಕೆ ಸರ್, ಆಲ್ಟೋ ಬಂದು 2009 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಆಲ್ಟೋ LXC ಸರ್ ಇದು. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಲೆದರ್ ಅಪರ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಪವರ್ ವಿಂಡೋಸ್ ಬರೋದಿಲ್ಲ ಇದಕ್ಕೆ? ಹೌದು ಸರ್, LXC ಬರಲ್ಲ ಸರ್ ಪವರ್ ವಿಂಡೋಸು. ನಾನು ನೋಡ್ಬೋದು ಬಾಡಿ ಲೈನ್ ಮಾತ್ರ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಎಲ್ಲೂ ಡೆಂಟು ಸ್ಕ್ರಾಚು ನನಗಂತೂ ಕಾಣ್ತಿಲ್ಲ. ಟೈರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಒಂದು ಪ್ರೈಸು ಸರ್? ಸರ್ ಫ್ರೆಶ್ FC ವಿತ್ ಇನ್ಶೂರೆನ್ಸ್ 170,000 ಕೊಡ್ತೀನಿ ಸರ್. ಇದು 170,000 ಗಾಡಿ ಕೊಡ್ತೀನಿ ಸರ್. ಇದು ವಿತ್ ಆಲ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್? ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರ್ಬೇಕು ಸರ್ ಗಾಡಿ ಕಸ್ಟಮರ್ ಕೈ ಕೊಟ್ರೆ ನಾವು. ಹೌದು. ಸೂಪರ್ ಸರ್. ಮತ್ತೆ ಫೀಗೂ ಇದೆ ಸರ್? ಓಕೆ ಸರ್. ಇದು ಬಂದು 2015 ಮಾಡಲು, ಸಿಂಗಲ್ ಓನರ್, ಫೀಗೋ ಟೈಟಾನಿಯಂ ಸರ್. ಇದು ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟು, ಫೋರ್ಡ್ ಫೀಗೋ ಹುಡ್ಕೋರ್ಗೆ ಡೀಸೆಲ್ ಸಿಗ್ತದೆ ನಿಮಗೆ. ಆ್ಯಂಡ್ ಇಂಟೀರಿಯರ್ ಹೋಗೋದಾದ್ರೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಆ್ಯಂಡ್ 4 ಪವರ್ ವಿಂಡೋಸ್ ಬರುತ್ತೆ. ನೋಡ್ಬೋದು ರೇರ್ ಸೈಡು ಲೆದರ್ ಬರೋದಿಲ್ಲ, ಫ್ಯಾಬ್ರಿಕ್ ಬರುತ್ತೆ, ಇಲ್ಲಿ ರೆಡ್ ಸ್ಕ್ರಾಚ್ ಬರೋದಿಲ್ಲ, ಟೈರ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಆ್ಯಂಡ್ ಡೀಸೆಲ್ ವೇರಿಯಂಟ್ ನಿಮಗೆ ಆರಾಮಾಗಿ 20 ಮೇಲೇ ಮೈಲೇಜ್ ಸರ್. ಖಂಡಿತ ಬರುತ್ತೆ ಸರ್, 20+ ಬರು ಸರ್ ಫೀಗೋ ಮೈಲೇಜ್. ಓಕೆ. ಹೌದು ಸರ್. ಪ್ರೈಸು ಸರ್? ಸರ್ ಬರೋ 275-15 ಮಾಡಲು ಫೀಗೋ ಕೊಡ್ತೀನಿ ಸರ್. 275 ಸರ್. ಇಡೀ ಕರ್ನಾಟಕ ಹುಡುಗೋ ಬರಲಿ ಸರ್ ಕಸ್ಟಮರ್ ಈ ಪ್ರೈಸಿಗೆ, ಕಸ್ಟಮರ್ ರೇಟ್ ಸೆಟ್ ಆಗಲೇ ಬಂದು ನಂತ ತೊಗೊಳ್ಳಿ ಸರ್ ಗಾಡಿ. ಕರ್ನಾಟಕ ಹುಡುಕಲಿ, ಕರ್ನಾಟಕ ಕಾರ್ಸ್ ಬಂದು, ಕರ್ನಾಟಕ ಕಾರ್ಸಿಗೆ ಬಂದು ತೊಗೋಬೇಕು ಸರ್. 270 ಗಾಡಿ ಕೊಡ್ತೀನಿ ಸರ್. ಇದು 270 ಲೋನ್ ಏನಾದರೂ ಆಗುತ್ತಾ ಸರ್? ಸರ್ ಖಂಡಿತ ಮಾಡ್ಕೊಡ್ಬೋದು ಸರ್, 50 ಮಾಡ್ಲಿಕ್ಕೆ ಲೋನು. ಸೂಪರ್. ನೆಕ್ಸ್ಟ್ ಸರ್, ಇನ್ನೊಂದು ಫಿಯೆಸ್ಟಾ ಇದೆ ಸರ್. ಇದು ಬಂದು 10 ಮಾಡಲು ಸಿಂಗಲ್ ಓನರು, ಫೋರ್ಡ್ ಫಿಯೆಸ್ಟಾ XXI, ಫುಲ್ ಟಾಪ್ ಎಂಡ್ ಬರುತ್ತೆ ಸರ್ ಇದು. ಓಕೆ. ಟಾಪ್ ಎಂಡ್ ಅಂತಂದ್ರೆ ಎಲ್ಲ ಫೀಚರ್ಸ್, ಡಬಲ್ ಇಯರ್ ಬ್ಯಾಗು ಎಲ್ಲ ಬಂದ್ಬಿಡು ಸರ್ ಇದರಲ್ಲಿ. ಓಕೆ. ನಿಮಗೆ ತೋರಿಸ್ತೀನಿ, ಹೊರಗಡೆಯಿಂದ ತೋರಿಸ್ತೀನಿ. ಎ ಸಿ, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಇಯರ್ ಬ್ಯಾಗ್ 2 ಬರುತ್ತೆ. ಹೌದು. ಲೆದರ್ ಮಾತ್ರ ಸ್ವಲ್ಪ ಟೇರ್ ಇದೆ ಒಳಗಡೆದು, ಸ್ವಲ್ಪ ಖರ್ಚು ಮಾಡ್ಕೋಬೇಕು ಅನ್ಕೋತೀನಿ. ಆ್ಯಂಡ್ ಬಾಡಿ ಲೈನ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. 07 ಯಾವ್ದು ಪಾಸಿಂಗ್ ಸರ್ ಇದು? ಸರ್ ಇದು ಕೋಲಾರ್ ಪಾಸಿಂಗ್ ಸರ್. ಇದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸರ್. 1 ರೂಪಾಯಿ ಸ್ಪೆಂಡ್ ಮಾಡಂಗಿಲ್ಲ ಸರ್ ಕಸ್ಟಮರ್, ಡೀಸೆಲ್ ಅದೇ ಕೊಡ್ಸ್ಕೋಬೇಕು ಸರ್. ಸರ್ವಿಸ್ ಕೂಡ ಮಾಡ್ಸಂಗಿಲ್ಲ ಸರ್. ಓಕೆ. ಸರ್ವಿಸು ಮಾಡಿ, ಸರ್ವಿಸು ಮಾಡ್ಸಂಗಿಲ್ಲ ಸರ್ ಕಸ್ಟಮರ್. ಪ್ರೈಸ್ ಹೇಳ್ಬಿಡಿ ಹಂಗಂದ್ರೆ ಸರ್. ಇದು ಬರೇ 180,000 ಗಾಡಿ ಕೊಡ್ತೀನಿ ಸರ್. ಇದು 180,000 ಗಾಡಿ ಕೊಡ್ತೀನಿ ಸರ್. 10 ಮಾಡಲು ಸಿಂಗಲ್ ಓನರ್ ಸರ್. ಸರ್ 10 ಹಬ್ಬೋದ್ರೆ ಲೋನ್ ಮಾಡ್ತೀವಿ, 10 ಒಳಗಡೆ ಲೋನ್ ಆಗಲ್ಲ ಸರ್. ಇದಾಗೋದಿಲ್ಲ, ಇದಾಗಲ್ಲ ಸರ್ ಲೋನು. ಓಕೆ. ನೆಕ್ಸ್ಟ್ ಸರ್, ಸ್ವಿಫ್ಟ್ ಇದೆ ಸರ್. ಬಂದು 9 ಮಾಡಲು, ಥರ್ಡ್ ಓನರ್ ಆಗಿದೆ, ಸ್ವಿಫ್ಟ್ VXC ಸರ್ ಇದು. ಓಕೆ. ಹೌದು. ನೋಡ್ಬೋದು ಟೈರ್ ಸ್ವಲ್ಪ ಇದು ಮಾಡಬೇಕಾಗತ್ತೆ. ನೋಡು ಟೈರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಂಟೀರಿಯರ್ ಹೋಗೋದಾದ್ರೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, 4 ಪವರ್ ವಿಂಡೋಸ್ ಬರುತ್ತೆ. ಇಯರ್ ಬ್ಯಾಗ್ ಎಲ್ಲ ಬರೋದಿಲ್ಲ ಇದಕ್ಕೆ. ಲೆದರ್ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ.
ಟೈರ್ ಸ್ವಲ್ಪ ಡಲ್ ಇದೆ ಅಂತ ಹೇಳ್ತೀನಿ. ಅಂಡ್ ಪ್ರೈಸ್ಗೆ ಹೋಗೋದಾದ್ರೆ ಸರ್ ಇದು ಸರ್ ಬರೋ 245 ಕೊಡ್ತೀನಿ ಸರ್. ಇದು 245,000 ಕೊಡ್ತೀನಿ ಸರ್. ಇದು ಒಳ್ಳೆ ಪ್ರೈಸ್ ಮಾರ್ಕೆಟ್ಗಿಂತ ನೋಡ್ಬೋದು, ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಮತ್ತೊಂದು ಫೋಟೋಗೆ ಹೋಗೋದಾದ್ರೆ ಸರ್, ಸರ್ ಇದು ಬಂದು 10 model ತಡೋನರ್ ಆಗಿದೆ, ಫೋರ್ಟ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ಸರ್ ಇದನ್ನು. ಓಕೆ, ಡಬಲ್ ಇರಬೇಕು, ABS ಎಲ್ಲ ಬಂದ್ಬಿಡ್ತು ಸರ್ ಇದಕ್ಕೆ. ಓಕೆ, ಹೌದು ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಅಂಡ್ ಬಾಡಿ ಲೈನ್ ಸ್ವಲ್ಪ ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ. ಅಂಡ್ ಟಾಪ್ ಎಂಡ್ ಆಗಿರೋದ್ರೆ A to Z ಫೀಚರ್ಸ್ ಬರುತ್ತೆ ನಿಮಗೆ. ಹೌದು ಸರ್, ಡೀಸೆಲ್ ವೇರಿಯಂಟ್ ಅಲ್ವಾ ಸರ್ ಇದು? ಹಾಂ ಸರ್, ಡೀಸೆಲ್ ಸರ್. ಇದು ಪ್ರೈಸ್ ಹೇಳ್ಬಿಡಿ ಸರ್. ಬರೀ ಇದು 165,000 ಗಾಡಿ ಕೊಡ್ತೀನಿ ಸರ್. ಇದು 165,000 ಟೈಟಾನಿಯಂ ಕೊಡ್ತೀನಿ ಸರ್. ಟೈಟಾನಿಯಂ 165,000 ಟೈಟಾನಿಯಂ ಸಿಗುತ್ತೆ ಸರ್. ಈ ಬಟ್ ಈ ಗಾಡಿ ಬಂದು 3-4 ವಿಡಿಯೋದಲ್ಲಿ ತೋರಿಸಿದೀನಿ ಸರ್. ಇದು ಬಟ್ ಇದ್ರದ್ದು ಕೀ ಕಳ್ದೋಗಿತ್ತು, ಆ ಕೀ ಮಾಡ್ಸಕ್ ಟೈಮ್ ಆಗಿರೋದು ಸರ್. ಇದು ಯಾವಾಗಲೂ ಸೇಲ್ ಆಗಿರೋ ಸರ್. ಇದು ಸರ್ ಒಂದೇ ಒಂದು ಸ್ವಲ್ಪ ಗ್ಲಾಸ್ ಒಂದ್ ಸ್ವಲ್ಪ ಹೋಗಿದೆ ಸರ್. ಸರ್ ಹೌದು ಸರ್, ಗ್ಲಾಸ್ ಬಿಸಿಲಿಂದ ಹೋಗಿದೆ ಸರ್. ಅದು ಓಕೆ, ಅದನ್ನ ಏನಾದ್ರೂ ಕಸ್ಟಮರ್ ರಿಕ್ವೈರ್ಮೆಂಟ್, ಕಸ್ಟಮರ್ ಖಂಡಿತ ಮಾಡಿಸ್ಕೊಡೋಣ ಸರ್. ನಮ್ದು ಗಾಡಿ ತಗೊಂಡ್ರೆ ಕಸ್ಟಮರ್ ಖರ್ಚೆ ಇರಬಾರ್ದು, ಖುಷಿಯಿಂದ ಕಸ್ಟಮರ್ ತಗೋಬೇಕು, ಖುಷಿಯಿಂದ ಓಡಿಸ್ಕೋಬೇಕು ಕಸ್ಟಮರ್. ಸರ್ ಫೋರ್ತ್ ಫಿಯೆಸ್ಟಾ ಬಂದು 2006 model ಥರ್ಡ್ ಓನರ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇದೆ. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಆ್ಯಂಡ್ ಪೆಟ್ರೋಲ್ ವೇರಿಯಂಟು ನೋಡ್ಬೋದು. ಬಾಡಿ ಲೈನು, ಟೈರ್ ಕಂಡೀಷನ್, ಮ್ಯಾಗ್ ವೀಲ್ ಬಂದಿದೆ, ಅಲೋ ವೀಲ್ ಹಾಕಿದ್ದಾರೆ, ಟೈರ್ ಕಂಡೀಷನ್ ಸರ್ ಒಂದು 50% ಟೈರ್ ಇದೆ ಮಣ್ಣಿನ ಹಂಗೆ ಕಾಣಿಸ್ತಾರೆ ಸರ್ ಟೈರ್ ಅದು. ಹೌದು ಹೌದು. ಆ್ಯಂಡ್ ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, 4 power windows ಬರುತ್ತೆ. ಆ್ಯಂಡ್ ಕಂಪ್ನಿ ಫಿಟೆಡ್ ಲೆದರ್ ಬರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಆ್ಯಂಡ್ 1,45,000 ಓಡಿರೋದು ಗಾಡಿ ಇದು. ಹೌದು ಸರ್. ಒಂದು ರೆಕಾರ್ಡೆಡ್ ಸಿಗುತ್ತಾ ಇಲ್ವಾ ಸರ್ ಇದು? ಸರ್ ರೆಕಾರ್ಡೆಡ್ ಸರ್, ಜನ್ಯಾದಾಗ 145 ಓಡಿದೆ ಸರ್ ಇದು. ಹೌದು ಹೌದು ಸರ್. ಅಂಡ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಬರೋ 145,000 ಫೈನಲ್ ಕೊಡ್ತೀನಿ ಸರ್ ಇದು. 145,000 ಗಾಡಿ ಕೊಡ್ತೀನಿ ಸರ್ ಇದು. ಸರ್ ಇದು ಬಂದು 2013 model ಸಿಂಗಲ್ ಓನರ್ RXL 85 PS ಇದು. ಡೆಸ್ಟರ್ ಡೀಸೆಲ್ ವೇರಿಯಂಟ್ ಸರ್ ಇದು. NOC ಸಿಗುತ್ತಾ ಸರ್? ಸರ್ ಖಂಡಿತ ತೆಕ್ಕೊಡ್ತೀನಿ ಸರ್ NOC. ಓಕೆ, ಅಂಡ್ ಫೀಚರ್ಸ್ ಅಲ್ಲಿ ಸರ್? ಸರ್ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 4 windows ಬರುತ್ತೆ, ಲೆದರ್ ಅಪಾಲಿಷನ್, ಸೀಟ್ ಕವರ್ಸ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಓಕೆ, ಎಲ್ಲ ಇದೆ ಸರ್. ಅಂಡ್ ಓಡಿರೋದು ಎಷ್ಟು ಸರ್? ಸರ್ ಇದು ಓಡಿದೆ ಸರ್ ನಿಮಗೆ 89,000 kilometers ಓಡಿದೆ ಸರ್ ಇದು. 89,000? ಹೌದು ಸರ್. ಪ್ರೈಸ್ ಏನು ಹೇಳ್ತಿರೋದು ಸರ್? ಸರ್ ಬರೋ 320,000 ಕೊಡ್ತೀನಿ ಸರ್ ಈ ಡೆಸ್ಟರ್ ವಿತ್ NOC. NOC ಹೌದು ಸರ್. ಸರ್ ಕೆ ಗಾಡಿ ತಗೊಳಕ್ ಹೋದ್ರೆ 4,00,000 ದುಡ್ಬೇಕು ಸರ್ ಕಸ್ಟಮರ್ಗೆ. ಹೌದು ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಸಿಕ್ತಿದ್ರು ನಿಮಗೆ ಸರ್. ಇದು XUV ಬಂದು 2012 model W8 ಎಲ್ಲ ನ್ಯೂ ಶೇಪ್ ಮಾಡಿರೋ ಸರ್ ಗಾಡಿ ಇದು. ಹೌದು ಸರ್. ಓಕೆ ನೋಡ್ಬೋದು. ಆ್ಯಂಡ್ ಬಾಡಿ ಲೈನ್ ಎಲ್ಲೂ ಡೆಂಟು ಸ್ಕ್ರಾಚ್ ಇರೋದು. ಯಾರು XUV ಹುಡುಕ್ತಿರೋರಿಗೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಸಿಕ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಂಟೀರಿಯರ್ ಹೋಗೋದಾದ್ರೆ ಹೇಳ್ಬಿಡಿ ಸರ್ ಏನೇನು? ಸರ್ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 6 airbag ಬರುತ್ತೆ, ಆ ಲೆದರ್ ಅಪಾಲಿಷನ್, ಸೀಟ್ ಕವರ್ಸ್ ಇದೆ, ಇಂಥ ಫ್ಯೂಚರ್ ಬರೋಂತ ಇಲ್ಲ ಸರ್ XUV, ಎಲ್ಲ ಫ್ಯೂಚರ್ ಬರುತ್ತೆ ಇದರಲ್ಲಿ. ಸನ್ರೂಫ್ ಬಂದ್ಬಿಟ್ಟು ಎಲ್ಲ ಬರುತ್ತೆ ಸರ್. ಎಲ್ಲ ಬರುತ್ತೆ. ಆ್ಯಂಡ್ ಹುಬ್ಳಿ ಧಾರವಾಡ ಪಾಸಿಂಗ್ ಅಂತ. ಹೌದು ಸರ್. ಆ್ಯಂಡ್ ಪ್ರೈಸ್ ಏನು ಹೇಳ್ತಿರೋದು ಸರ್? ಸರ್ ಬರೋ 5.5 lakh ಗಾಡಿ ಕೊಡ್ತೀನಿ ಸರ್ ಇದು. ಓಕೆ ಸೂಪರ್. ಸರ್ ಇನ್ನೊಂದು ನಮ್ಮ 13 model ಅಂತಿದೆ ಸರ್ XUV. ಸರ್ 2013 model ಥರ್ಡ್ ಓನರ್ ಆಗಿದೆ XUV ಇದು, W6 ಇದು. ಓಕೆ. ಹಾಂ ಸರ್, ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದನ್ನು ನೋಡ್ಬೋದು. ಟೈರ್ ಕಂಡೀಷನ್ ನೋಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ ರೇರ್ ಸೈಡು. ಆ್ಯಂಡ್ ಎರಡನೇ ಗಾಡಿ ನಿಮಗೆ XUV ತೋರಿಸ್ತಿರೋದು. ಸರ್ ಪ್ರೈಸ್ ಏನು ಹೇಳ್ತಿರೋದು ಸರ್? ಬರೋ 6.5 lakh ಕೊಡ್ತೀನಿ ಸರ್ ಇದು. 6.5 lakh? ಸರ್ 6,30,000 ಕೊಡ್ತೀನಿ. ಹೋಗಿ ಸರ್. 6,30,000 ನೀವು ಕೊಡ್ತೀರಾ ಸರ್? ಲೋನ್ ಎಷ್ಟು ಮಾಡ್ಕೊಡ್ತೀರಾ ಸರ್? ಲೋನ್ 1,00,000 ಮಾಡ್ಕೊಡ್ತೀನಿ ಸರ್. ಲೋನ್ 1,00,000 ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಸೊ ಒಂದು 2 lakh ಬಂದು ತೊಗೊಂಡು ಬಂದ್ರೆ ಗಾಡಿ ಸಿಗುತ್ತೆ. ಗಾಡಿ ಕೊಡೋಣ ಸರ್. ಕಸ್ಟಮರ್ ಲೋನ್ ಆಗುತ್ತಂದ್ರೆ 7 lakh ತಗೋಬರ್ಲಿ, ಕಸ್ಟಮರ್ ಲೋನ್ ಮಾಡ್ಕೊಡೋಣ ಸರ್ ಗಾಡಿಗೆ. ಸರ್ ಇನ್ನ ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಂದ್ರೆ ಚವರ್ಲೆಟ್ ಆಗ್ಯೂ ಯುವ ಇದೆ ಸರ್ ಪೆಟ್ರೋಲು, ಫುಲ್ ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ, ಟಾಪ್ ಎಂಡ್ ನೋಡ್ಬೋದು. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಸರ್ 7 model ಥರ್ಡ್ ಓನರು. ಓಕೆ, ಇಂಟೀರಿಯರ್ ಬಂದು ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 4 power windows ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲೋ ವೀಲ್ಸ್ ಇದೆ ಗಾಡಿಯಲ್ಲಿ, ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದು. ಓಕೆ ಹೌದು ಸರ್. ಆ್ಯಂಡ್ ಪ್ರೈಸ್ ಸೂಪರ್ ಆಗಿರಬೇಕು ಸರ್. ಸರ್ ಬರೋ 1,10,000 ಕೊಡೋಣ ಸರ್ ಇದು. 1,10,000? 10,000 ಕ್ಲೋಸ್ ಮಾಡ್ಕೊಡ್ತೀವಿ ಸರ್. 1,10,000 ಬೇಡ ಸರ್, 1,00,000 ಖಂಡಿತ ಮುಂದೆ ಬರಲಿ ಸರ್ ಕಸ್ಟಮರ್, ಮಾಡ್ಕೊಡೋಣ. ಹೋಗಿ ಲೋ ಬಜೆಟ್ ಅಲ್ಲಿ ಸ್ಯಾಂಡ್ರೋ ಬೇಕಂದ್ರೆ ಅದು ಇದೆ ಸರ್. 2005 model FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಗಾಡಿ ಬಂದು ಸೂಪರ್ ಆಗಿದೆ ಸರ್ ಇದು. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ಬೋದು ಸರ್. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಸೆಂಟ್ರಲ್ ಲಾಕ್ ರಿಮೋಟ್ ಇದೆ, ಲೆದರ್ ಪಾಲಿಷ್, ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಂ ಸರ್, 2 power windows ಬರುತ್ತೆ. ಹೌದು ಸರ್. ಅದರಿಂದ ಆ್ಯಂಡ್ ಮೈಲೇಜ್ ನಿಮಗೆ ಕೇಳೋ ಅವಶ್ಯಕತೆ ಇಲ್ಲ, 18 lakh ಬರುತ್ತೆ. ಹೌದು ಸರ್. ಆ್ಯಂಡ್ ಪ್ರೈಸ್ ಏನು ಹೇಳ್ತಿರೋದು ಸರ್? ಬರೋ 1 lakh ಕೊಡ್ತೀನಿ ಸರ್ ಇದು. 5 model ಸ್ಯಾಂಟ್ರೋ 1 lakh? 1 lakh ಸ್ಯಾಂಟ್ರೋ ಕೊಡ್ತೀನಿ ಸರ್. ಸೊ ನಿಮಗೆ 5 model ಸ್ಯಾಂಟ್ರೋ ನಿಮಗೆ ಸಿಗ್ತಿರೋದು 1,30,000 ಮಾರ್ಕೆಟಲ್ಲಿ. ಹೌದು ಸರ್. 1 lakh ನಿಮಗೆ ಸಿಗ್ತಾರೆ, ಬಂದರೆ ನೆಗೋಷಿಯೇಟ್ ಮಾಡ್ತಾರೆ, ಖಂಡಿತ ಮಾಡ್ಕೊಡೋಣ ಸರ್. ಸರ್ ಇದು ಬಂದು Alto 800 2013 model ಥರ್ಡ್ ಓನರ್ ಆಗಿದೆ, 71,000 kilometers ಓಡಿದೆ ಸರ್ ಇದು. ಓಕೆ, ಯಾರ್ಯಾರು ಹುಡುಕ್ತಿರೋರು Alto 800 ತುಂಬ ಡಿಮ್ಯಾಂಡೆಡ್ ಗಾಡಿ ಅಂತ. ಹೌದು ಸರ್, ಎಲ್ಲರೂ ನೋಡ್ಬೋದು. ಗಾಡಿ ಮಾತ್ರ ಚೆನ್ನಾಗಿದೆ, ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 4 front 4 windows ಬರುತ್ತೆ, ಲೆದರ್ ಅಪಾಲಿಷ್, ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ, ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಇದು. ಅಂಡ್ ಪ್ರೈಸು ಆ ಥರ ಸೂಪರ್ ಆಗಿ ಕೊಟ್ಬಿಡಿ ಸರ್. ಸರ್ ಬರೋ 230
ಓಕೆ ಹೇಳಿ ಸರ್. ಇದು ಬಂದು 2008 ಮಾಡಲ್ ಥರ್ಡ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟ್ ಸರ್ ಇದು? ಡೀಸೆಲ್ ವೇರಿಯಂಟ್ ಹೌದು ಸರ್. ಟಾಪ್ ಎಂಡ್ ಸರ್ ಇದು? ಮೈಲೇಜ್ ಹೋಗೋದಾರೆ ನಿಮಗೆ ಆರಾಮ ಸರ್? ಒಂದು 16-17 ಬರುತ್ತೆ ಸರ್ ಮೈಲೇಜ್. ಓಕೆ ನೋಡ್ಬೋದು. ಇಂಟೀರಿಯರ್ ಸರ್ ಫೀಚರ್ಸ್ ಅಲ್ಲಿ ಸರ್ ಪೋರ್ ಶೇರಿಂಗ್ ಬರುತ್ತೆ, ಎ ಸಿ ಬರುತ್ತೆ, 4 ಪೋರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇದು ನೋಡ್ಬೋದು ರೇರ್ ಸೈಡ್ ನಿಮಗೆ ತೋರಿಸಿದೀನಿ. 90,000 ಓಡಿರೋ ಗಾಡಿ ಇದು. ಹೌದು. ಅಂಡ್ ಏನ್ ಹೇಳ್ತೀರ ಸರ್ ಪ್ರೈಸ್ ಸರ್? ಇದು ಬರೋ 1,75,000 ಗಾಡಿ ಕೊಡ್ತೀನಿ ಸರ್. ಇದು 1,75,000 ಗಾಡಿ ಕೊಡ್ತೀನಿ ಸರ್. ಲೋನ್ ಆಗತ್ತಾ ಸರ್? ಇದಕ್ಕೆ ಲೋನ್ ಮಾಡ್ಲಿಕ್ಕೆ ಲೋನ್ ಆಗಲ್ಲ ಸರ್. 10 ಅಬೋವ್ ಇರ್ಬೇಕು ಸರ್ ಲೋನ್ ಮಾಡ್ಬೇಕಾದ್ರೆ. ಓಕೆ ಸರ್. ಇನ್ನೊಂದು i20 ಇದೆ ಸರ್. ಸರ್ ಇದು ಬಂದು 2009 ಮಾಡಲ್ i20 ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಹೌದು ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ಆಗಿರೋದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಎ ಸಿ, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಆ್ಯಂಡ್ 4 ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಮಾತ್ರ ಚೆನ್ನಾಗಿದೆ. ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ಸಖತ್ತಾಗಿದೆ. ಆ್ಯಂಡ್ ಯಾರು ಹುಡುಕ್ತಿರೋರಿಗೆ i20 ಮ್ಯಾಗ್ನಾ ಆ್ಯಂಡ್ ಬಾಡಿ ಲೈನ್ ನೋಡ್ಬೋದು. ಡೆಂಟು ಸ್ಕ್ರಾಚ್ ಬರೋದಿಲ್ಲ ಸರ್. ಪ್ರೈಸು ಸರ್ ಬರ 245 ಕೊಡ್ತೀನಿ ಸರ್. ಇದು 2,45,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ನೆಕ್ಸ್ಟ್ ಹೋಗೋಣ ಸರ್. ಸರ್ ಹೋಂಡಾ ಸಿವಿಕ್ ಇದೆ ಸರ್ ಇಲ್ಲಿ. ಹೋಂಡಾ ಸಿವಿಕ್ ಹೇಳಿ ಸರ್? 2007 ಮಾಡಲು ಥರ್ಡ್ ಓನರ್ ಆಗಿದೆ, ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಹೋಂಡಾ ಸಿವಿಕ್ 1.86 ಸರ್ ಇದು. ಓಕೆ ಅಂಡ್ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸರ್ ಪವರ್ ಶೇರಿಂಗ್ ಬರುತ್ತೆ, ಎ ಸಿ ಬರುತ್ತೆ. ಓಕೆ ಪವರ್ ಶೇರಿಂಗ್ ಬರುತ್ತೆ, ಎ ಸಿ ಬರುತ್ತೆ, ಡಬಲ್ ಇಯರ್ ಬ್ಯಾಗ್ ಬರುತ್ತೆ, ಲೆದರ್ ಅಪಾಲಿಶ್, ಸೀಟ್ ಕವರ್ಸ್ ಇದೆ, ಕಂಪ್ನಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಎಲ್ಲ ಫೀಚರ್ ಬರುತ್ತೆ ಸರ್ ಇದರಲ್ಲಿ. ಇಂಟೀರಿಯರ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ ನೋಡ್ಬೋದು. ಹೌದು ಸರ್. ಆ್ಯಂಡ್ ಹೋಂಡಾ ಸಿವಿಕ್ ಯಾರು ನೋಡೋರಿಗೆ ಸರ್ ಪ್ರೈಸು? ಸರ್ ಬರ 245 ಕೊಡ್ತೀನಿ ಸರ್. ಇದು ಹೋಂಡಾ ಸಿವಿಕ್ ಇದು 245 ಇದು 245 ಕೊಡ್ತೀನಿ ಸರ್. ಇದು ನೆಕ್ಸ್ಟ್ ಹೋಗೋಣ ಸರ್. ಫೋರ್ಡ್ ಒಂದು ಫೀಗೋ ಇದೆ ಸರ್. ಓಕೆ ಸರ್ ಇದು ಬಂದು 12 ಮಾಡಲು ಥರ್ಡ್ ಓನರ್ ಫಾರ್ಟ್ ಫೀಗೋ ಜೆಡ್ ಎಕ್ಸ್ ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್ ಹೌದು. ಓಕೆ ಅಂಡ್ ಓನರು ಥರ್ಡ್ ಓನರ್? ಸರ್ ಥರ್ಡ್ ಓನರ್ ಆಗಿದೆ ಸರ್. ಓಕೆ ಟೈರ್ ಕಂಡೀಷನ್ ಚೆನ್ನಾಗಿದೆ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಟೈರ್ ಹಾಕಿರೋದು. ಆ್ಯಂಡ್ ಇಂಟೀರಿಯರ್ ನಿಮ್ಗೆ ಹೋದಾದ್ರೆ ಎ ಸಿ, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಲೆದರ್ ಕಂಡೀಷನ್ ನೋಡ್ಬೋದು. ಆ್ಯಂಡ್ ನಿಮ್ಗೆ ಎರಡು ಸೈಡ್ ನಿಮಗೆ ತೋರಿಸ್ಬೋದು. ಚೆನ್ನಾಗಿದೆ. ಪ್ರೈಸ್ ಹೇಳ್ತಿರೋದು ಸರ್ ಇದಕ್ಕೆ? ಸರ್ ಬರ 235 ಕೊಡ್ತೀನಿ ಸರ್. ಇದು 235,000 ಗಾಡಿ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಗಾಡಿ ಮತ್ತೊಂದು ಫೋರ್ಡ್ ಇದೆ ಸರ್. ಸರ್ ಮತ್ತೊಂದು ಫೋರ್ಡ್ ಫಿಯರ್ಸ್ ಇದೆ ಸರ್. ಹಾಂ ಹೇಳಿ ಸರ್. 2008 ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು. ಓಕೆ ಫೋರ್ಡ್ ಫಿಯರ್ಸ್ ಜೆಡ್ ಎಕ್ಸ್ ಸರ್, ಎಸ್ ಎಕ್ಸ್ ಟಾಪ್ ಎಂಡ್ ಸರ್ ಇದು. ಓಕೆ ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಹೇಳಿದೀನಿ. ಹೌದು ಸರ್ ಫುಲ್ ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಬರುತ್ತೆ, ಎ ಸಿ, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು. ಆ್ಯಂಡ್ ಓಡಿರೋದು ಎಷ್ಟಾಗ್ಬೋದು ಸರ್? ಸರ್ ಓಡಿದೆ ಸರ್ 91,000 ಓಡಿದೆ ಸರ್ ಇದು. ಓಕೆ ಸೂಪರ್. ಆ್ಯಂಡ್ ಪ್ರೈಸು ಸರ್? ಸರ್ ಬರ 1,90,000 ಗಾಡಿ ಕೊಡ್ತೀನಿ ಸರ್. ಇದು 1,90,000 ಗಾಡಿ ಕೊಡ್ತೀನಿ ಸರ್. ಇದು ಬಂದ್ರೆ ನೆಗೋಷಿಯೇಟ್ ಮಾಡಿ ಫೈನಲ್ ಖಂಡಿತ ಮುಂದೆ ಬಂದ್ರೆ ಕಸ್ಟಮರ್ ಮಾಡ್ಕೊಡ್ತೀನಿ ಸರ್. ಮತ್ತೊಂದು ಫೋರ್ಡ್ ಇದೆ ಸರ್? ಸರ್ ಇದು ಬಂದು ಫೋರ್ಡ್ ಫೀಗೋ ಸರ್ ಜೆಡ್ ಎಕ್ಸ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ 2011 ಮಾಡಲು ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ 78,000 ಓಡಿದೆ ಸರ್. ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಪ್ರೈಸ್ ಇದು ಒಂದು 1,95,000 ಕೊಡೋಣ ಹೋಗಿ. 1,95,000 ಕೊಡ್ತೀನಿ ಸರ್. ಗಾಡಿ ಎಲ್ಲ ಲೈನ್ ಎಲ್ಲ ತೋರಿಸ್ಬೋದು ಕಸ್ಟಮರ್ಗೆ, ಯಾವುದೇ ಥರ ಅದು ಡೆಂಟು ಸ್ಕ್ರಾಚು ಆ ಥರ ಏನೂ ಇಲ್ಲ ಸರ್ ಗಾಡಿಯಲ್ಲಿ. ಓಕೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಹೊರಗಡೆಯಿಂದನೇ, ಬಿಕಾಸ್ ಒಂದು ಸ್ವಲ್ಪ ಕಂಜೆಸ್ಟೆಡ್ ಪ್ಲೇಸ್ ಆಗಿರೋದ್ರಿಂದ ತೋರ್ಸೋಕೆ ಆಗೋದಿಲ್ಲ ನಿಮಗೆ. ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಕೊಳ್ಳಿ, ನೋಡಿ ಇಂಟೀರಿಯರ್ ಆ್ಯಂಡ್ ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ರೆ ಬೆಟರ್ ಅನ್ಕೋತೀನಿ ನಾನು. ಹೌದು. ಸೊ ಟೆಸ್ಟ್ ಡ್ರೈವ್ ಮಾಡೋಕೆ ಏನು ಅಭ್ಯಂತರ ಇಲ್ಲ ಅಲ್ಲ ಸರ್? ಸರ್ ಏನೂ ಇಲ್ಲ, ಕಸ್ಟಮರ್ ಅನ್ನೋ ತಗೊಳ್ಳಿ ಬಿಳಿ, ಮುಂದೆ ಬಂದು ಗಾಡಿ ಓಡಿಸ್ಲಿ, ಚೆಕ್ ಮಾಡಲಿ, ಓಕೆ ಅನ್ಸ್ಮೇಲೆ ಗಾಡಿ ತಗೊಳ್ಳಿ ಸರ್ ಕಸ್ಟಮರ್. ಒಂದು ಪ್ರೈಸ್ 1,95,000 ಗಾಡಿ ಕೊಡ್ತೀನಿ ಸರ್. ಓಕೆ ಸರ್ ಇನ್ನೊಂದು ನಿಸಾನ್ ಮೈಕ್ರಾ ಇದೆ ಸರ್. ಓಕೆ ಸರ್ ಇದು ಬಂದ್ಬಿಟ್ಟು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ನಿಸಾನ್ ಮೈಕ್ರಾ ಪುಸ್ಟಾಟ್ ಸರ್ ಇದು. ಪುಸ್ಟಾಟ್ ಹೌದು. ಓಕೆ ಆ್ಯಂಡ್ ಬಾಡಿ ಲೈನ್ ನೋಡ್ಬೋದು. ಆ್ಯಂಡ್ ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ ಇಂಟೀರಿಯರು. ಎ ಸಿ, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಇಯರ್ ಬ್ಯಾಗ್ ಬರುತ್ತೆ ನಿಮಗೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತಲ್ಲ ಸರ್. ಟಾಪ್ ಎಂಡ್ ಸರ್ ಇದು? ಟಾಪ್ ಎಂಡ್. ಹೌದು ಸರ್. ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ, ಇಂಟೀರಿಯರ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದ್ರೆ ಬ್ಯಾಕ್ ವೈಪರ್ ಒಂದು ಬರುತ್ತೆ, ವೈಪರ್ ಡಿಫಾಗೋರ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದು. ಹೌದು. ಒಂದು ಪ್ರೈಸ್ ಸರ್ ಟಾಪ್ ಎಂಡ್ಗೆ? ಸರ್ ಬರ ಇದು ಒಂದು 255 ಕೊಡ್ತೀನಿ ಸರ್. ಇದು 2,55,000 ಕೊಡ್ತೀನಿ ಸರ್. ಟಾಪ್ ಎಂಡ್ 250 ಅಂತ ಕೇಳಿಸ್ತಾರೆ, ಖಂಡಿತ ಮಾಡ್ಕೊಡೋಣ ಹೋಗಿ ಸರ್. ಓಕೆ ಮೈಲೇಜ್ ಏನಿದೆ ಸರ್ ಇದ್ರ? ಸರ್ ಮೈಲೇಜ್ 20+ ಬರುತ್ತೆ ಸರ್ ಇದು. 20+. ಓಕೆ ಸರ್ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್ ಇನ್ನೊಂದು. ಓಕೆ ಹೇಳಿ ಸರ್. ಹೋಂಡೈ ಸ್ಯಾಂಟ್ರೋ ಬಂದಿದ್ದು 2006 ಮಾಡಲು ಸೆಕೆಂಡ್ ಓನರ್, ಎಫ್ ಸಿ ಇನ್ಸೂರೆನ್ಸ್ ಎರಡು ರನ್ನಿಂಗ್ ಡಾಕ್ಯುಮೆಂಟ್, ಸ್ಯಾಂಟ್ರೋ ಜಿಂಕ್ ಎಕ್ಸಿಟ್ ಸರ್ ಇದು. ಓಕೆ ಎ ಸಿ, ಪವರ್ ಶೇರಿಂಗು, ಪವರ್ ವಿಂಡೋಸ್, ಆ್ಯಂಪು, ಊಫರು ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಓಕೆ ಎಸ್. ಓಕೆ ಎ ಸಿ, ಪವರ್ ಶೇರಿಂಗು, ಪವರ್ ವಿಂಡೋಸು, ಲೆದರ್ ಅಪಾಲಿಶ್, ಸೀಟ್ ಕವರ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ ಸರ್ ಇದರಲ್ಲಿ. ಓಕೆ ಆ್ಯಂಡ್ ಆಫ್ಟರ್ ಮಾರ್ಕೆಟು ಲೆದರ್ ಹಾಕ್ಸಿದ್ದಾರೆ ಇದಕ್ಕೆ? ಹೌದು ಸರ್. ಆ್ಯಂಡ್ ಪ್ರೈಸ್ ಏನು ಹೇಳ್ತಿರೋದು ಸರ್ ಇದಕ್ಕೆ? ಸರ್ ಬರ 1,45,000 ಗಾಡಿ ಕೊಡ್ತೀನಿ ಸರ್ ಇದು. 1,45,000 ಕೊಡ್ತೀನಿ ಸರ್. ಓಕೆ ಸರ್ ಇನ್ನೊಂದು i10 ಇದೆ ಸರ್ ಹೇಳಿ. ಸರ್ ಇದು ಬಂದು 2008 ಮಾಡಲು ಥರ್ಡ್ ಓನರ್ ಆಗಿದೆ, ಬರ ಓಡಿರೋದು ಬರ 35,000 ಕಿಲೋಮೀಟರ್ ಓಡಿದೆ ಸರ್ ಇದು. ಬರೀ 35,000? 35,000 ರೆಕಾರ್ಡೆಡ್ ಸರ್, ನಮ್ಮ ಮನೆ ಗಡಿ ಸರ್ ಇದು. 35,000 ರೆಕಾರ್ಡೆಡ್ ಸರ್ ಓಡಿರೋದು. ಓನರು ಸರ್ ಥರ್ಡ್ ಓನರ್ ಆಗಿದೆ, ಬಟ್ ಮೈನಸ್ ಪಾಯಿಂಟ್ ಏನಾದ್ರು ನಮ್ಮ ಮೆಸೇಜ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀವಿ, ಥರ್ಡ್ ಓನರ್ ಇದೆ ಸರ್ ಗಾಡಿ ಇದು.
ಸೂಪರ್. ಒಂದು ಪ್ರೈಸ್ ಸರ್? ಸರ್ ಇದು ಬರೇ 190,000 ಗಾಡಿ ಕೊಡ್ತೀನಿ ಸರ್. ಇದು 190,000 ಖಂಡಿತ ಕೊಡೋಣ ಸರ್. ಸೂಪರ್. ನೆಕ್ಸ್ಟ್ ಗಾಡಿ ಸರ್? ಸರ್ ಇದು ಬಂದ್ಬಿಟ್ಟು 2006 ಮಾಡಲ್ ಥರ್ಡ್ ಓನರ್ ಆಗಿದೆ. ಒಂದು ನಿಮಿಷ ಸರ್. ಇದು ಬಂದು 2006 ಮಾಡಲ್ ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್, ಎಫ್ ಸಿ ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ ಸರ್. ಇದು ಟೈರ್ ನೋಡಬಹುದು, ಈಗ ಹಾಕಿದ್ರೆ ಟೈರ್ ಆಫ್ಟರ್ ಮಾರ್ಕೆಟ್ ಸರ್. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಫೀಚರ್ಸ್ ಅಲ್ಲಿ ಸರ್? ಸರ್ ಪವರ್ ಸ್ಟೀರಿಂಗ್ ಬರುತ್ತೆ, ಎ ಸಿ ಬರುತ್ತೆ, 4 4 ವಿಂಡೋ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಾಲಿಷ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ, ಗುಡ್ ಕಂಡೀಷನ್ ಟೈರ್ಸ್ ಇದೆ, ಮ್ಯಾಗ್ ವೀಲ್ ಇದೆ ಗಾಡಿಯಲ್ಲಿ. ಇದು ಅಂಡ್ ಓಡಿರೋದು 127,000. ಹೌದು ಸರ್, ರೆಕಾರ್ಡೆಡ್ ಸರ್ ಅದು. ಅಂಡ್ ಪ್ರೈಸ್ ಏನು ಹೇಳ್ತಾರೆ ಸರ್? ಬರ 145,000 ಗಾಡಿ ಕೊಡ್ತೀವಿ ಸರ್. ಇದು 145,000 ಗಾಡಿ ಕೊಡ್ತೀವಿ ಸರ್. ಇದು ಸೂಪರ್ ಸರ್. ಇನ್ನೊಂದಿದೆ ಸರ್ ಫಿಯೆಸ್ಟ, ಈ 2011 ಮಾಡಲ್ ಡೀಸೆಲ್ ಝೆಡ್ ಎಕ್ಸಿ ಟಾಪ್ ಎಂಡ್ ಸರ್. ಇದು ಇದು ಟೈರ್ ಆಫ್ಟರ್ ಮಾರ್ಕೆಟ್ ಆಗಿದ್ರೆ ಈಗ ಹಾಕಿರೋದು ಟೈರ್ ತಗೊಂಡ್ರೆ ನೀವು ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಮೇನ್ ಟೈರ್ ನೋಡ್ತಾರೆ ಸರ್ ಜನ ಬಂದು ಸರ್. ಖಂಡಿತ ಹೌದು ಸರ್. ಅಂಡ್ ಇಂಟೀರಿಯರ್ಗೆ ಹೋಗೋದಾದ್ರೆ ಸರ್? ಸರ್ ನಿಮ್ಗೆ ಇಂಟೀರಿಯರ್ ಸರ್ ಇಲ್ಲಿ ಪವರ್ ಸ್ಟೀರಿಂಗ್ ಬರುತ್ತೆ, ಎ ಸಿ ಬರುತ್ತೆ, 4 4 ವಿಂಡೋಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಗುಡ್ ಕಂಡೀಷನ್ ಟೈರ್ಸ್ ಇದೆ ಗಾಡಿಯಲ್ಲಿ. ಇದು ಬರ ಕಸ್ಟಮರ್ ಬೈ ಮಾಡಬೇಕು, ಓಡಿಸ್ಕೋಬೇಕು ಸರ್. ಇದು ಸರ್ವಿಸ್ ಮಾಡಿ ಇಟ್ಟಿರ್ತೀರಾ ಸರ್? ಹೌದು ಸರ್. ಸರ್ ಸರ್ವಿಸ್ ಹತ್ರ ಬೈ ಚಾನ್ಸ್ ನಾವು ಗಾಡಿ ಚೆಕ್ ಮಾಡ್ಕೊಡ್ತೀವಿ, ಸರ್ವಿಸ್ ಆಗಿಲ್ಲ ಕಸ್ಟಮರ್ ಓಪನ್ ಹೇಳ್ತೀವಿ ಮಾಡಬಹುದು. ಅಣ್ಣ ಹೋಗಿ ಒಂದ್ಸತಿ ಜನರಲ್ ಚೆಕ್ ಮಾಡ್ಕೊಳ್ಳಿ ಅಂತೀವಿ ಸರ್. 94,000 ಓಡಿರೋ ಗಾಡಿ ಇದು ಸರ್, ರೆಕಾರ್ಡ್ ಸರ್ ಅದನ್ನು. ಅಂಡ್ ಪ್ರೈಸ್ ಏನ್ ಹೇಳ್ತಾರೆ ಸರ್? ಬರ 180,000 ಗಾಡಿ ಕೊಡ್ತೀವಿ ಸರ್. 1,85,000 ಸರ್. 175,000 ಕೊಡಿ ಸರ್. ಖಂಡಿತ ನಿಮ್ ವೀಕ್ಷಕ ಚೆನ್ನಾಗಿರ್ಲಿ ಸರ್. ಸೂಪರ್. ನಮ್ ವೀಕ್ಷಕರೆಲ್ಲ ನೋಡೋರೆಲ್ಲ ಚೆನ್ನಾಗಿರ್ಲಿ ಸರ್. ಖಂಡಿತ ಸರ್. ಮನೆ ಮನೆಗೂ ಗಾಡಿ ಇರ್ಬೇಕು ಗಾಡಿ ಇರ್ಬೇಕು.